ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಗೂಗಲ್ ಡ್ರೈವ್ ಮತ್ತು ಜಸ್ಟ್ ಕಾಪಿ ಸ್ಕ್ಯಾನಿಂಗ್ ಆಪ್ ಮೂಲಕ ವರ್ಕ್ಶೀಟ್ ಸಲ್ಲಿಕೆಗಾಗಿ ನಾನು ಮೂರು ಹಂತಗಳ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತೇನೆ. ಮೊದಲ ಹಂತವು ವಿದ್ಯಾರ್ಥಿಗಳಿಗೆ ತಮ್ಮ ವರ್ಕ್ಶೀಟ್ಗಳನ್ನು ಸಲ್ಲಿಸಲು ಫೋಲ್ಡರ್ಗಳನ್ನು ಹೇಗೆ ರಚಿಸುವುದು ಎಂಬುದನ್ನು ಸ್ಕೂಲಿಗೆ ತೋರಿಸುತ್ತದೆ. ಒಂದನೇ ಸ್ಟೆಪ್, ನಿಮ್ಮ ಸ್ಕೂಲ್ಗಳ ಗೂಗಲ್ ಡ್ರೈವ್ ಅಕೌಂಟ್ಗೆ ನೀವು ಲಾಗಿನ್ ಆಗುತ್ತೀರಿ. ಲಾಗಿನ್ ಮಾಡಿದ ನಂತರ ನೀವು ವರ್ಗದ ಶೀರ್ಷಿಕೆಗಾಗಿ ಫೋಲ್ಡರ್ ಅನ್ನು ರಚಿಸುತ್ತೀರಿ. ನಂತರ ವಿದ್ಯಾರ್ಥಿಯ ಹೆಸರನ್ನು ಒಳಗೊಂಡಿರುವ ಒಂದು ಸಬ್ ಫೋಲ್ಡರ್ ಅನ್ನು ರಚಿಸಿ. ಈ ಫೋಲ್ಡರ್ ಒಳಗೆ ನೀವು ವಿಷಯ ಶೀರ್ಷಿಕೆಗಳ ಸಬ್ ಫೋಲ್ಡರ್ಗಳನ್ನು ಅನುಕ್ರಮ ಸಂಖ್ಯೆಯೊಂದಿಗೆ ರಚಿಸುವಿರಿ. ಇದು ಜಸ್ಟ್ ಕಾಪಿ ಆಪ್ ಅಲ್ಲಿ ಆದ್ಯತೆಯಂತೆ ಎಲ್ಲಾ ವಿದ್ಯಾರ್ಥಿಗಳಿಂದ ಆಯಾ ವಿಷಯಗಳ ಅಡಿಯಲ್ಲಿ ಸ್ಕ್ಯಾನ್ ಮಾಡಿದ ವರ್ಕ್ಶೀಟ್ಗಳನ್ನು ಸ್ವಯಂಚಾಲಿತವಾಗಿ ಉಳಿಸಲು ಸುಲಭವಾಗಿರುತ್ತದೆ. ವಿದ್ಯಾರ್ಥಿಗೆ ಪ್ರವೇಶವನ್ನು ಒದಗಿಸಲು ಅವರ ಹೆಸರನ್ನು ಹೊಂದಿರುವ ಫೋಲ್ಡರ್ ಅಡಿಯಲ್ಲಿರುವ ಮೂರು ಡಾಟ್ಗಳನ್ನು ಕ್ಲಿಕ್ ಮಾಡಿ. ಶೇರ್ ಕ್ಲಿಕ್ ಮಾಡಿ. ಅವರ ಜಿಮೇಲ್ ವಿಳಾಸವನ್ನು ಸೇರಿಸಿ ಮತ್ತು ಎಡಿಟರ್ ಕ್ಲಿಕ್ ಮಾಡಿ. ನೀವು ಫೋಲ್ಡರ್ ರಚಿಸಬೇಕಾದ ಪ್ರತಿ ವಿದ್ಯಾರ್ಥಿಯ ವೈಯಕ್ತಿಕ ಜಿಮೇಲ್ ವಿಳಾಸವನ್ನು ನೀವು ಸಂಗ್ರಹಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೇ ಸ್ಟೆಪ್, ವಿದ್ಯಾರ್ಥಿಗಳು ತಮ್ಮ ಫೋಲ್ಡರ್ ಅನ್ನು ಹೇಗೆ ಪ್ರವೇಶಿಸುತ್ತಾರೆ. ಮೊದಲ ವಿದ್ಯಾರ್ಥಿ ಆಂಡ್ರಾಯ್ಡ್ ಮತ್ತು ಆಪಲ್ ಸ್ಟೋರ್ಗಳಿಂದ ಜಸ್ಟ್ ಕಾಪಿ ಆಪ್ ಅನ್ನು ಡೌನ್ಲೋಡ್ ಮಾಡುತ್ತಾರೆ ಮತ್ತು ಅವರ ಜಿಮೇಲ್ ವಿಳಾಸದೊಂದಿಗೆ ಸೈನ್ ಅಪ್ ಅಥವಾ ಸೈನ್ ಇನ್ ಮಾಡುತ್ತಾರೆ. ನಂತರ ನೀವು ಡೀಫಾಲ್ಟ್ ಪೊಸಿಷನ್ನಿಂದ ನಿಮ್ಮ ಪ್ರಿಫರೆನ್ಸ್ಗಳನ್ನು ಹೊಂದಿಸುತ್ತೀರಿ. ಆದ್ದರಿಂದ ನಿಮ್ಮ ಕೆಲಸವು ಆದ್ಯತೆಯ ಗಮ್ಯಸ್ಥಾನಕ್ಕೆ ಹೋಗುತ್ತದೆ. ಫೋಲ್ಡರ್ ಕ್ಲಿಕ್ ಮಾಡಿ. ಫೈಲ್ ಹೆಸರನ್ನು ನಿಮ್ಮ ಹೆಸರಿಗೆ ಬದಲಾಯಿಸಿ. PDF ಆಯ್ಕೆ ಮಾಡಿ. ಪಾಸ್ವರ್ಡ್ ರಕ್ಷಿಸಲು ನೋ ಆಯ್ಕೆ ಮಾಡಿ. ನಂತರ ಡ್ರಾಪ್ ಡೌನ್ ಮೆನುವಿನಿಂದ ಗೂಗಲ್ ಡ್ರೈವ್ ಆಯ್ಕೆ ಮಾಡಿ. ವಿದ್ಯಾರ್ಥಿಗಳು ಜಿಮೇಲ್ ಅಕೌಂಟ್ಗೆ ಲಾಗಿನ್ ಮಾಡಿದ ನಂತರ ಶೇರ್ ವಿತ್ ಮೀ ಆಯ್ಕೆ ಮಾಡಿ ಮತ್ತು ಓಪನ್ ಕ್ಲಿಕ್ ಮಾಡಿ. ನಿಮ್ಮ ಹೆಸರನ್ನು ಆಯ್ಕೆ ಮಾಡಿ ಮತ್ತು ಓಪನ್ ಕ್ಲಿಕ್ ಮಾಡಿ. ವಿಷಯವನ್ನು ಆಯ್ಕೆ ಮಾಡಿದ ನಂತರ ಡನ್ ಕ್ಲಿಕ್ ಮಾಡಿ. ಫೋಲ್ಡರ್ ಹೆಸರನ್ನು ಸ್ವಯಂಚಾಲಿತವಾಗಿ ನವೀಕರಿಸಲಾಗಿದೆ ಎಂದು ನೀವು ನೋಡುತ್ತೀರಿ. ನಂತರ ಸೇವ್ ಕ್ಲಿಕ್ ಮಾಡಿ. ಉಳಿದ ವಿಷಯಗಳಿಗೂ ನೀವು ಅದೇ ರೀತಿ ಮಾಡಬೇಕು. ಪ್ರತಿ ಸಂಖ್ಯೆಯ ವಿರುದ್ಧ ವಿಷಯದ ಹೆಸರನ್ನು ನೀವು ನಿರ್ವಹಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸ್ಕ್ಯಾನಿಂಗ್ ಪ್ರಾರಂಭಿಸಲು ಕ್ಯಾಮರಾ ಐಕಾನ್ ಕ್ಲಿಕ್ ಮಾಡಿ. ಡೀಫಾಲ್ಟ್ ಆಗಿ ಇದು ಸಿಂಗಲ್ ಮೋಡಿನಲ್ಲಿ ಇರುತ್ತದೆ. ಎಲ್ಲಾ ಪುಟಗಳು ಒಂದೇ ಫೈಲ್ ಆಗಿ ಉಳಿಸಲು ಬ್ಯಾಚ್ ಮೋಡ್ ಆಯ್ಕೆ ಮಾಡಿ. ಸ್ಕ್ಯಾನ್ ಮಾಡಿದ ನಂತರ ನೀವು ಸ್ಕ್ಯಾನ್ ಅನ್ನು ಪರಿಶೀಲಿಸಬಹುದು, ಬಣ್ಣಗಳನ್ನು ಹೊಂದಿಸಬಹುದು ಮತ್ತು ಸೇವ್ ಮಾಡಿ ಅಥವಾ ಅದನ್ನು ರೀಟೇಕ್ ತೆಗೆದುಕೊಳ್ಳಬಹುದು. ಫೈಲ್ ಅನ್ನು ಸರಿಯಾದ ಗಮ್ಯಸ್ಥಾನಕ್ಕೆ ಉಳಿಸಲು ನೀವು ಫೋಲ್ಡರ್ ಸಂಖ್ಯೆಯನ್ನು ಆಯ್ಕೆ ಮಾಡುತ್ತೀರಿ. ಸರಿಯಾದ ಗಮ್ಯಸ್ಥಾನವನ್ನು ಖಚಿತಪಡಿಸಿ ನಂತರ ಸೆಂಡ್ ಒತ್ತಿರಿ. ನೀವು ಅವುಗಳ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅವುಗಳು ಉಳಿಸಲಾಗಿದೆ ಎಂದು ಪರಿಶೀಲಿಸಬಹುದು. ಮೂರನೇ ಸ್ಟೆಪ್ಗಾಗಿ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪರಿಶೀಲಿಸಲು ಶಾಲೆಯು ಈ ಹಂತವನ್ನು ಅನುಸರಿಸಬೇಕು. ಸ್ಕ್ಯಾನ್ ಮಾಡಿದ ಡಾಕ್ಯುಮೆಂಟ್ಸ್ಗಳನ್ನು ಕಂಡುಹಿಡಿಯಲು ಅವರ ಶಾಲೆಗಳ ಗೂಗಲ್ ಡ್ರೈವ್ಗೆ ಲಾಗಿನ್ ಮಾಡಿ ಮತ್ತು ಕ್ಲಾಸ್ ಫೋಲ್ಡರ್, ನಂತರ ಸ್ಟೂಡೆಂಟ್ ಫೋಲ್ಡರ್ ಮತ್ತು ಸಬ್ಜೆಕ್ಟ್ ಫೋಲ್ಡರ್ಗಳನ್ನು ಆಯ್ಕೆ ಮಾಡಿ. ಈಗ ನೀವು ಪ್ರತಿಯೊಂದು ಫೈಲ್ ಅನ್ನು ಸಬ್ಜೆಕ್ಟ್ ಹೆಸರು ಮತ್ತು ಸ್ಟೂಡೆಂಟ್ ಹೆಸರಿನೊಂದಿಗೆ ನೋಡಬಹುದು. ಇಲ್ಲಿ ನಿಮ್ಮ ವಿಡಿಯೋ ಟ್ಯುಟೋರಿಯಲ್ ಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು.